हम 7 बंदे हैं जो कि 1 या 2 दिन के अंदर हमें भी कह रहे हैं कि आपको फ्रंट लाइन में डालेंगे और आप सबको युद्ध लड़ना पड़ेगा। हम बिल्कुल भी युद्ध के लिए नहीं तैयार हैं। हमें किसी को भी अच्छे से बंदूक भी नहीं पकड़नी आती और ये हमें फ्रंट लाइन पर डालना चाहते हैं। ವಿಶ್ವದ ಅತಿದೊಡ್ಡ ರಾಷ್ಟ್ರ ರಷ್ಯಾ. ವೈವಿಧ್ಯಮಯ ಭೌಗೋಳಿಕತೆ, ವಿಶಾಲ ಬಯಲು ಪ್ರದೇಶ, ವಿಸ್ತಾರವಾದ ಕಾಡುಗಳು, ಎತ್ತರ ಪರ್ವತ ಶ್ರೇಣಿ, ವಿಶ್ವದ ಆಳವಾದ ಸಿಹಿ ನೀರಿನ ಸರೋವರ, ಕಡಿಮೆ ಜನಸಂಖ್ಯೆ, ಎಲ್ಲವೂ ಸರಿ. ಆದ್ರೆ ರಷ್ಯಾದಲ್ಲಿ ವಿದೇಶಿಯರನ್ನ ಸೇನೆಗೆ ಸೇರಿಸಿಕೊಳ್ಳುವ ಅವಕಾಶವಿದೆ. ಅರೆ, ಈಗ್ಯಾಕೆ ಈ ವಿಷಯ ಅಂದ್ಕೊಂಡ್ರ? ಎಸ್, ರಷ್ಯಾ ಸೇನೆಯಲ್ಲಿ ವಿದೇಶಿಯರನ್ನ ನೇಮಿಸಿಕೊಳ್ಳುವ ಅವಕಾಶವಿದೆ. ಇದೇ ವಿಷಯವನ್ನ ಬಳಸಿಕೊಂಡ ರಷ್ಯಾ ಏಜೆಂಟರು ದೊಡ್ಡ ಸಂಬಳದ ನೌಕರಿ ಕೊಡಿಸುವುದಾಗಿ ಹಲವಾರು ಭಾರತೀಯರನ್ನ ರಷ್ಯಾಗೆ ಕಳಿಸಿದ್ರು. ಅಲ್ಲಿ ಅವರನ್ನ ವಂಚಿಸಿ ರಷ್ಯಾ ಸೇನೆಗೆ ಸೇರಿಸಿ ಯುದ್ಧದಲ್ಲಿ ಹೋರಾಡುವಂತೆ ಬಲವಂತ ಮಾಡಲಾಗಿದೆ. ಏಜೆಂಟ್ಗಳ ಮಾತನ್ನ ನಂಬಿ ಹಲವು ಮಂದಿ ಭಾರತೀಯರು ರಷ್ಯಾಗೆ ಹೋಗಿದ್ರು. ಆದ್ರೆ ರಷ್ಯಾದಲ್ಲಿ ಅವರನ್ನ ಸೇನೆಗೆ ಸೇರಿಸಿ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಹೋರಾಡಲು ನಿಯೋಜಿಸಲಾಗಿದೆ. ನಮಸ್ಕಾರ, ಹಮ್ ಸಬ್ ಸಾಥಿ ರಷ್ಯಾ ಘೂಮನೆ ಕೆ ಲಿಯೆ ಆಯೆ ಥೆ ನವೇ ಸಾಲ್ ಪರ್ ಔರ್ ಹಮೇ ಯಹಾಂ ಪರ್ ಏಕ್ ಏಜೆಂಟ್ ಮಿಲಾ ಉಸ್ನೇ ಹಮೇ ಯಹಾಂ ಪರ್ ಘುಮಾಯಾ ಫಿರಾಯಾ ರಷ್ಯಾ ಮೇ ಔರ್ ವೋ ಬಾದ್ ಮೇ ಹಮೇ ಬೋಲಾ ಕಿ ಮೈ ಆಪ್ ಸಬ್ಕೋ ಬೆಲಾರೂಸ್ ಕೆ ಲಿಯೆ ಲೆ ಚಲ್ತಾ ಹೂಂ, ವಹಾಂ ಪರ್ ಆಪ್ ಸಬ್ಕೋ ಘುಮಾ ಫಿರಾ ಕೆ ಲಾತಾ ಹೂಂ ಔರ್ ವೋ ಹಮೇ ಬೆಲಾರೂಸ್ ಲೆ ಕರ್ ಚಲಾ ಗಯಾ. ಹಮೇ ಇಸ್ ಬಾತ್ ಕಾ ನಹೀಂ ಪತಾ ಥಾ ವಹಾಂ ಪರ್ ವೀಜಾ ಕಿ ಜರೂರತ್ ಹೋತಿ ಹೈ, ವೋ ಹಮೇ ಐಸೆ ಹೀ ಲೆ ಕೆ ಚಲಾ ಗಯಾ ಔರ್ ವಹಾಂ ಜಾಕರ್ ಹಮಸೆ ವೋ ಪೈಸೆ ಮಾಂಗ್ನೆ ಲಗಾ, ಮತಲಬ್ ಜೋ ಉಸ್ನೇ ಪಹಲೇ ಪೈಸೆ ಮಾಂಗೇ ಥೇ ಹಮ್ನೇ ವೋ ದೇ ದಿಯೆ, ಉಸ್ಕೆ ಬಾದ್ ಔರ್ ಪೈಸೆ ಮಾಂಗ್ನೆ ಲಗಾ, ಹಮಾರೇ ಪಾಸ್ ಔರ್ ಪೈಸೆ ನಹೀಂ ಥೇ. ಉಸ್ನೇ ಹಮೇ ಟ್ರೇನಿಂಗ್ ಸೆಂಟರ್ ಪೇ ಡಾಲ್ ದಿಯಾ, ವಹಾಂ ಹಮೇ ಜಾಕೆ ಪತಾ ಚಲಾ ಭೀ ಹಮಾರೇ ಸಾಥ್ ಧೋಖಾ ಹುವಾ ಹೈ, ಉನ್ಹೋನೆ ಹಮೇ ಆರ್ಮಿ ಮೇ ಭರ್ತಿ ಕರ್ ಲಿಯಾ ಹೈ, ವಹಾಂ ಪರ್ ಹಮಾರೇ ಸಾಥ್ ಟ್ರೇನಿಂಗ್ ದಿ ಗಯಿ. ಟ್ರೇನಿಂಗ್ ದೇನೆ ಕೆ ಬಾದ್ ಹಮೇ ಯಹಾಂ ಪರ್ ಯುಕ್ರೇನ್ ಛೋಡ್ ದಿಯಾ ಗಯಾ. ಯುಕ್ರೇನ್ ಹಮಾರೇ ಸಾಥ್ ಹಮಾರೇ ಜೋ ಸಾಥಿ ಥೇ ಉನ್ಕೋ ನಾ ಫ್ರಂಟ್ ಲೈನ್ ಪೇ ಡಾಲ್ ದಿಯಾ ಗಯಾ ಹೈ. ಹಮಾರೇ ಸಾಥ್ ಔರ್ ಭೀ ಸಾಥಿ ಥೇ ಔರ್ ಹಮ್ 7 ಬಂದೇ ಹೈ ಜೊ ಕಿ 1 ಯಾ 2 ದಿನ ಕೆ ಅಂದರ್ ಹಮೇ ಭಿ ಕಹ ರಹೇ ಹೈ ಕಿ ಆಪ್ಕೋ ಫ್ರಂಟ್ ಲೈನ್ ಮೇ ಡಾಲೆಂಗೇ ಔರ್ ಆಪ್ ಸಬ್ಕೋ ಯುದ್ಧ ಲಡ್ನಾ ಪಡೇಗಾ. ಹಮಾರಿ ಹಮ್ ಬಿಲ್ಕುಲ್ ಭಿ ಯುದ್ಧ ಕೆ ಲಿಯೆ ನಹೀಂ ತಯಾರ ಹೈ. ಹಮೇ ಕಿಸಿ ಕೋ ಭಿ ಅಚ್ಛೆ ಸೆ ಬಂದೂಕ್ ಭಿ ನಹೀಂ ಪಕಡ್ನೇ ಆತಿ ಔರ್ ಯೇ ಹಮೇ ಫ್ರಂಟ್ ಲೈನ್ ಪೇ ಡಾಲ್ನಾ ಚಾಹತೆ ಹೈ ಹಮಾರಿ ಇಂಡಿಯನ್ ಎಂಬೆಸಿ ಸೆ ಔರ್ ಭಾರತ್ ಸರ್ಕಾರ್ ಸೆ. ವರದಿಗಳ ಪ್ರಕಾರ ಯುದ್ಧದಲ್ಲಿ 4 ಭಾರತೀಯರು ಸಾವನ್ನಪ್ಪಿದ್ದಾರೆ ಹಾಗೂ 10 ಮಂದಿ ದೇಶಕ್ಕೆ ಮರಳಿದ್ದಾರೆ. ಸುಮಾರು 35-40 ಭಾರತೀಯರು ಇನ್ನೂ ರಷ್ಯಾದಲ್ಲಿ ಸಿಲುಕಿದ್ದಾರೆ ಎಂದು ನಂಬಲಾಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತೀಯರು ಸಾವನ್ನಪ್ಪಿರುವ ವಿಷಯ ತಿಳಿದಾಗಿನಿಂದಲೂ ಭಾರತ ಸರ್ಕಾರ ರಷ್ಯಾ ಸೇನೆಯಲ್ಲಿ ನೇಮಕ ಮಾಡಿಕೊಂಡಿರುವ ಎಲ್ಲಾ ಭಾರತೀಯ ಪ್ರಜೆಗಳನ್ನ ಬಿಡುಗಡೆಗೊಳಿಸುವಂತೆ ವಿಷಯವನ್ನ ಪ್ರಸ್ತಾಪಿಸುತ್ತಿತ್ತು. ಇದೀಗ ರಷ್ಯಾ ಭಾರತೀಯರ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಮೂಲಕ 2 ದಿನಗಳ ರಷ್ಯಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖ ರಾಜತಾಂತ್ರಿಕ ಸಾಧನೆಯನ್ನ ಸಾಧಿಸಿದ್ದು ರಷ್ಯಾದ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಭಾರತೀಯರನ್ನ ಮರಳಿ ಕಳುಹಿಸುವಂತೆ ಕೇಳಿದ್ದಾರೆ. ಇದಕ್ಕೆ ರಷ್ಯಾ ಸರ್ಕಾರ ಅಸ್ತು ಎಂದಿದೆ. ಅಲ್ಲದೆ 41 ವರ್ಷಗಳ ಬಳಿಕ ಭಾರತದ ಪ್ರಧಾನಿ ರಷ್ಯಾಗೆ ಭೇಟಿ ನೀಡಿದ್ದು ಪ್ರಧಾನಿ ಮೋದಿಗೆ ರಷ್ಯಾ ಸರ್ಕಾರ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಿಸ್ ಎಕ್ಸಲೆನ್ಸಿ ನರೇಂದ್ರ ದಾಮೋದರ್ ದಾಸ್ ಮೋದಿ, ದಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದ ರಿಪಬ್ಲಿಕ್ ಆಫ್ ಇಂಡಿಯಾ.